ತ್ರಿಕೋನಮಿತಿ ಪೀಠಿಕೆ ಇಂದು ನಾವು ತ್ರಿಕೋನಮಿತಿಯ ಅರ್ಥವನ್ನು ತಿಳಿಯೋಣ ತ್ರಿಕೋನಮಿತಿ ಪದವು ಗ್ರೀಕ್ ಪದದಿಂದ ಬಂದಿದೆ ಟ್ರಿಗನ್ ಎಂದರೆ ಮೂರು ಬಾಹುಗಳು ಮೆಟ್ರೋಸ್ ಎಂದರೆ ಅಳೆಯುವುದು ಎಂದರ್ಥ ತ್ರಿಕೋನಮಿತಿ ಎಂದರೆ ಮೂರು ಬಾಹು ಮತ್ತು ಕೋನಗಳನ್ನು ಅಳೆಯುವುದು ಎಂದರ್ಥ ಎಬಿಯ ಬಾಹುವನ್ನು ಸಣ್ಣಕ್ಷರ ಎಂದ ಸೂಚಿಸಲಾಗಿದೆ ಬಿ ಬಾಹುವಿನ ಉದ್ದವನ್ನು ಸಣ್ಣಕ್ಷರ ಬಿ ಇಂದ ಸೂಚಿಸಲಾಗಿದೆ ಸಿ ಬಾಹುವಿನ ಉದ್ದವನ್ನು ಸಣ್ಣಕ್ಷರ ಸಿ ಯಿಂದ ಸೂಚಿಸಲಾಗಿದೆ ತ್ರಿಕೋನಮಿತಿಯು ತ್ರಿಭುಜದ ಬಗ್ಗೆ ಹೇಳುವುದಾಗಿದೆ ಈಜಿಪ್ಟ್ ಮತ್ತು ಬ್ಯಾಬಿಲೋನಿಯಾದಲ್ಲಿ ತ್ರಿಕೋನಮಿತಿಯ ಬಳಕೆಯ ಉಲ್ಲೇಖವಾಗಿದೆ ಪುರಾತನ ಗ್ರೀಕ್ ಖಗೋಳಶಾಸ್ತ್ರಜ್ಞರು ತ್ರಿಕೋನಮಿತಿಯನ್ನು ಬಳಸಿಕೊಂಡಿರುತ್ತಾರೆ ಗ್ರೀಕ್ ಖಗೋಳಶಾಸ್ತ್ರಜ್ಞರು ಭೂಮಿ ಮತ್ತು ಚಂದ್ರನ ನಡುವಿನ ಅಂತರವನ್ನು ಕಂಡುಹಿಡಿಯಲು ತ್ರಿಕೋನಮಿತಿಯನ್ನು ಬಳಸಿಕೊಂಡಿದ್ದರು ತ್ರಿಕೋನಮಿತಿಯ ಅನ್ವಯಗಳು ಗೋಪುರಗಳ ಎತ್ತರ ಮತ್ತು ಪರ್ವತಗಳ ಎತ್ತರಗಳನ್ನು ಕಂಡುಹಿಡಿಯಲು ಸಾಮಾನ್ಯವಾಗಿ ತ್ರಿಕೋನಮಿತಿಯನ್ನು ಬಳಸುತ್ತೇವೆ ನೌಕಾಯಾನದಲ್ಲಿ ಸಮುದ್ರದ ಒಂದು ಬಿಂದುವಿನಿಂದ ದಡಕ್ಕೆ ಇರುವ ದೂರವನ್ನು ಕಂಡುಹಿಡಿಯಲು ತ್ರಿಕೋನಮಿತಿಯನ್ನು ಬಳಸುತ್ತೇವೆ ಆಕಾಶಕಾಯಗಳ ನಡುವಿನ ದೂರವನ್ನು ಕಂಡುಹಿಡಿಯಲು ತ್ರಿಕೋನಮಿತಿಯನ್ನು ಬಳಸುತ್ತೇವೆ ಪರಮಾಣುವಿನ ಸ್ಥಿತಿಗಳನ್ನು ವಿವರಿಸಲು ತ್ರಿಕೋನಮಿತಿಯನ್ನು ಉಪಯೋಗಿಸುತ್ತೇವೆ ಚಟುವಟಿಕೆ ದಯವಿಟ್ಟು ಟ್ಯೂಬ್ಲೈಟನ್ನು ಅನ್ನು ಹಾಕುವೆಯಾ ಟ್ಯೂಬ್ ಟ್ಯೂಬ್ಲೈಟ್ ಹಾಳಾಗಿದೆ ಅದನ್ನು ಬದಲಿಸಬೇಕು ನಾವು ಹೇಗೆ ಟ್ಯೂಬ್ಲೈಟನ್ನು ಬದಲಾಯಿಸುವುದು ಟ್ಯೂಬ್ಲೈಟನ್ನು ಬದಲಾಯಿಸಲು ಏಣಿಯನ್ನು ಉಪಯೋಗಿಸಬಹುದು ಇದು ಒಳ್ಳೆ ಐಡಿಯಾ ಹುಷಾರಾಗಿ ಏಣಿಯನ್ನು ಟ್ಯೂಬ್ಲೈಟ್ ಹತ್ತಿರ ಇಡಿ ಗೋಡೆ ನೆಲ ಮತ್ತು ಏಣಿಯಿಂದ ಉಂಟಾದ ಆಕೃತಿಯನ್ನು ಗಮನಿಸಿ ಇದು ಲಂಬಕೋನ ತ್ರಿಭುಜ ಏಕೆಂದರೆ ಗೋಡೆ ಮತ್ತು ನೆಲ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟುಮಾಡುತ್ತದೆ ಈಗ ಲಂಬಕೋನ ತ್ರಿಭುಜದ ಬಾಹುಗಳು ಮತ್ತು ಕೋನಗಳಿಗೆ ಇರುವ ಸಂಬಂಧವನ್ನು ತಿಳಿಯೋಣ ಲಂಬಕೋನ ತ್ರಿಭುಜದಲ್ಲಿ ಕೋನ ತೀಟಾಗೆ ಸಂಬಂಧಿಸಿದಂತೆ ಇರುವ ಅಭಿಮುಖ ಬಾಹು ಯಾವುದು ಕೋನ ತೀಟಾಗೆ ಅಭಿಮುಖವಾಗಿರುವ ಬಾಹುವನ್ನು ಅಭಿಮುಖ ಬಾಹು ಎನ್ನುತ್ತೇವೆ ತ್ರಿಭುಜದ ಕೋನ ತೀಟಾದ ಎದುರಿನ ಬಾಹು ಬಿಸಿ ಅಭಿಮುಖ ಬಾಹುವಾಗಿರುತ್ತದೆ ತ್ರಿಭುಜದಲ್ಲಿ ತೀಟಾಗೆ ಸಂಬಂಧಿಸಿದಂತೆ ಇರುವ ಪಾರ್ಶ್ವಬಾಹು ಯಾವುದು ತ್ರಿಭುಜದ ಮತ್ತೊಂದು ಬಾಹುವನ್ನು ಎನ್ನುತ್ತೇವೆ ಲಂಬಕೋನ ತ್ರಿಭುಜದಲ್ಲಿ ಬಾಹು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಯಾವುದು ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹುವನ್ನು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಸಂಬಂಧಿಸಿದಂತೆ ಬಾಹು ಎಸಿ ವಿಕರಣವಾಗಿರುತ್ತದೆ ಉದ್ದವನ್ನು ಕಂಡುಹಿಡಿಯೋಣ ಏಣಿಯ ಉದ್ದವನ್ನು ಕಂಡುಹಿಡಿಯಲು ಪೈಥಾಗೊರಸ್ ಪ್ರಮೇಯವನ್ನು ಉಪಯೋಗಿಸಬೇಕು ಏಣಿಯ ಉದ್ದವನ್ನು ಕಂಡುಹಿಡಿಯಲು ಪೈಥಾಗೊರಸ್ ಪ್ರಮೇಯ ಹೇಗೆ ಸಹಾಯಕವಾಗುತ್ತದೆ ಪೈಥಾಗೊರಸ್ ಪ್ರಮೇಯವನ್ನು ಸ್ಮರಿಸೋಣ ಏಣಿಯ ಉದ್ದವನ್ನು ಕಂಡುಹಿಡಿಯುವ ಮೊದಲು ಪೈಥಗೊರಸ್ ಪ್ರಮೇಯವನ್ನು ನೆನಪಿನಲ್ಲಿಡಬೇಕು ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ಭಾಗವು ಇದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಪೈಥಗೊರಸ್ ಪ್ರಮೇಯವನ್ನು ಉಪಯೋಗಿಸಿ ಸಿ ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಮೂರು ಸ್ಕ್ವೇರ್ ಪ್ಲಸ್ ನಾಲ್ಕು ಸ್ಕ್ವೇಡ್ ಎಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಎಸಿ ಈಸ್ ಈಕ್ವಲ್ ಟು ರೂಟ್ ಇಪ್ಪತ್ತೈದು ವರ್ಗ ಮೂಲ ಐದು ಏಣಿಯ ಉದ್ದ ಐದು ಸೆಂಟಿಮೀಟರ್ ಕೊಟ್ಟಿರುವ ಆಕೃತಿಯ ಕೋನಗಳ ಮೊತ್ತವನ್ನು ಲೆಕ್ಕಿಸಬಹುದೇ ಹೌದು ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ನೆಲ ಮತ್ತು ಏಣಿಯ ನಡುವಿನ ಕೋನ ನಲವತ್ತು ಡಿಗ್ರಿ ಆದರೆ ಏಣಿ ಮತ್ತು ಗೋಡೆಯ ನಡುವಿನ ಕೋನವೆಷ್ಟು ಪರಿಹಾರ ತ್ರಿಭುಜ ಎಬಿಸಿಯಲ್ಲಿ ಕೋನ ಎ ಪ್ಲಸ್ ಕೋನಾ ಬಿ ಪ್ಲಸ್ ಕೋನಾಸಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಬೆಲೆಗಳನ್ನು ಆದೇಶಿಸಿದಾಗ ನಲವತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿ ಪ್ಲಸ್ ಕೋನಾಸಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ನಲವತ್ತು ಪ್ಲಸ್ ತೊಂಬತ್ತು ನೂರ ಮೂವತ್ತು ಡಿಗ್ರಿ ಪ್ಲಸ್ ಕೋನಾಸಿ ಈಸ್ ಈಕಲ್ ಟು ನೂರ ಎಂಬತ್ತು ಡಿಗ್ರಿ ಕೋನಾಸಿ ಈಸ್ ಈಕ್ವಲ್ ಟು ನೂರ ಡಿಗ್ರಿ ಮೈನಸ್ ನೂರ ಮೂವತ್ತು ಡಿಗ್ರಿ ಕೋನಾಸಿಕ್ವಲ್ ಟು ಐವತ್ತು ಡಿಗ್ರಿ ಏಣಿ ಮತ್ತು ಗೋಡೆಯ ನಡುವಿನ ಕೋನ ಐವತ್ತು ಡಿಗ್ರಿ ನೀವೇ ಪ್ರಯತ್ನಿಸಿ ಕೆಳಗಿನ ತ್ರಿಭುಜದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಕೆಳಗಿನ ತ್ರಿಭುಜದಲ್ಲಿ ತೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ